ಇನ್ನು ಬೆಂಗಳೂರು ಈಗಾಗಲೇ ಫುಲ್ ರೆಡಿ ಆಗಿದೆ, ಕಲರ್ಫುಲ್ ಲೈಟಿಂಗ್ಸ್ ಗಳನ್ನ ಹಾಕಿದ್ದಾರೆ. ಇವತ್ತು ಸಂಜೆ 5 ಗಂಟೆಯಿಂದಲೇ ನ್ಯೂ ಇಯರ್ ಪಾರ್ಟಿ ಶುರುವಾಗುತ್ತೆ. ಪಾರ್ಟಿ ಮೋಡ್ಗೆ ಬೆಂಗಳೂರಿನ ಜನರು ಹೋಗ್ತಾರೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್, ಪಬ್ಗಳಲ್ಲಿ ಸ್ಪೆಷಲ್ ಆದಂತಹ ಅರೇಂಜ್ಮೆಂಟ್ ಗಳನ್ನ ಮಾಡಿದ್ದಾರೆ, ಜೊತೆಗೆ ಸ್ಪೆಷಲ್ ಪ್ಯಾಕೇಜ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್, ಪಬ್ಗಳಲ್ಲಿ ಸ್ಪೆಷಲ್ ಪ್ಯಾಕೇಜ್ ಗಳಿದ್ದಾವೆ. ಗ್ರಾಹಕರನ್ನು ಸೆಳೆಯೋದಕ್ಕೆ ಡಿಸ್ಕೌಂಟ್ ಘೋಷಿಸಿದಾವೆ ಒಂದಷ್ಟು ಪಬ್ಗಳು. ನೀವು ಪಬ್ಗೆ ಬರ್ತೀರಾ, ನಿಮಗೆ ಡಿಜೆ ಫ್ರೀ, ನಿಮಗೆ ಎಣ್ಣೆ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಇಷ್ಟಕ್ಕೆ ಪ್ಯಾಕೇಜು, ಹೊಸ ಹೊಸ ಪ್ಯಾಕೇಜು. ಇವತ್ತು ಸಂಜೆ 5 ಗಂಟೆಯಿಂದಲೇ ಈ ನ್ಯೂ ಇಯರ್ನ ಪಾರ್ಟಿ ಶುರುವಾಗುತ್ತೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್, ಪಬ್ಗಳಲ್ಲಿ ಸ್ಪೆಷಲ್ ಸ್ಪೆಷಲ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು 2020, 2021, 2022 ಆ ಕೊರೋನಾದ ಕಾಲಘಟ್ಟ ಇತ್ತಲ್ಲ, ಒಂದಷ್ಟು ನಿರ್ಬಂಧಗಳಿದ್ವಲ್ಲ, ಆಗೆಲ್ಲ ಬಹಳ ಲಾಸ್ ಆಗಿತ್ತು. ಎಲ್ಲ ಪಬ್ಗಳಿಗೆ, ಬಾರ್ಗಳಿಗೆ ಲಾಸೋ ಲಾಸು, ರೆಸ್ಟೋರೆಂಟ್ಗಳಿಗೆ ಲಾಸೋ ಲಾಸು. ಹಾಗಾಗಿ ಕಳೆದ ವರ್ಷವೂ ಕೂಡ ನ್ಯೂ ಇಯರ್ನ ಬಹಳ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ಬೆಂಗಳೂರಿನಲ್ಲಿ. ಈ ಬಾರಿಯೂ ಅದೇ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಾಗಾಗಿ ಈ ಪಬ್ಬು, ಬಾರ್ಗಳಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ. ನೀವು 5,000, ನಮ್ಮಲ್ಲಿ 4,000, ಈ ಕಡೆಯಿಂದ 3,000. ನಿಮಗೆ ಎಣ್ಣೆ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಲ್ಲ ಫ್ರೀ, ಈ ಥರದ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಯಾವುದೇ ರೆಸ್ಟೋರೆಂಟ್ಗೆ ಹೋಗಿ, ಯಾವುದೇ ಪಬ್ಗಳಿಗೆ ಹೋಗಿ, ಎಲ್ಲ ಪಬ್ಗಳು ಫುಲ್ ಹೌಸ್ ಫುಲ್ ಆಗಿರ್ತವೆ. ಅನ್ಕೋಬೋದು ಯಾರು ಹೋಗ್ತಾರಪ್ಪ ಪಬ್ಗಳಿಗೆ, ಯಾರು ಹೋಗ್ತಾರಪ್ಪ ಈ ರೆಸ್ಟೋರೆಂಟ್ಗಳಿಗೆ ಅಂತ. ಆದರೆ ಬೆಂಗಳೂರು ಬನ್ನಿ, ಬೆಂಗಳೂರಲ್ಲಿ ನೋಡಿ, ಎಲ್ಲ ರೆಸ್ಟೋರೆಂಟ್ಗಳು, ಎಲ್ಲ ಪಬ್ಗಳು ಇವತ್ತು ಫುಲ್. ಅದು ಈಗಾಗಲೇ ಈ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿರೋದ್ರಿಂದ ಮತ್ತೊಂದಷ್ಟು ಜನ ಹೆಚ್ಚಿಗೆ ಹೋಗುವಂಥ ಸಾಧ್ಯತೆ ಕೂಡ ಇಷ್ಟ. ಓಕೆ, ಪಾರ್ಟಿ ಮಾಡಿ, ಯಾರು ಬೇಡ ಅಂತ ಹೇಳೋದಿಲ್ಲ. ವರ್ಷಕ್ಕೊಮ್ಮೆ ಮಾಡೋದು, ವರ್ಷಕ್ಕೊಮ್ಮೆ ನ್ಯೂ ಇಯರ್ ಬರೋದು, ಅದು ಸ್ವಲ್ಪ ನೋಡ್ಕೊಂಡು ಪಾರ್ಟಿ ಮಾಡಬೇಕು. ಒಂದು ಗಂಟೆವರೆಗೆ ಪಾರ್ಟಿ ಮಾಡಿ ಆದಮೇಲೆ ಮನೆಗೆ ಹೋಗ್ಬೇಕು, ಬೇರೆ ಎಲ್ಲಾದರೂ ಹೋಗ್ಬಿಟ್ರೆ ಕಷ್ಟ. ಹಾಗಾಗಿ ಪೊಲೀಸರು ಕೂಡ ಬಹಳ ನಿಗಾ ವಹಿಸಿದ್ದಾರೆ. ಇದು ಪ್ರತಿ ವರ್ಷ ನಾವು ನೋಡ್ತೀವಿ, 1 ಗಂಟೆಯ ನಂತರ ಆ ಪಬ್ಗಳಿಂದ ಹೊರಗಡೆ ಬರುವಂಥ ದೃಶ್ಯಗಳಿದಾವೆ. ಅದು ನೇರವಾಗಂತೂ ಬರೋದೇ ಇಲ್ಲ, ರೋಡ್ ಬಿಟ್ಟು ಬೇರೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಈ ಥರದ್ದು ಆಗಬಾರ್ದು. ಜೊತೆಗೆ ಸೆಕ್ಯೂರಿಟಿಗೂ ಕೂಡ ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಪಬ್ಗಳು ಸಿದ್ಧವಾಗಿದ್ದಾವೆ, ಬಾರ್, ರೆಸ್ಟೋರೆಂಟ್ಗಳು ಸಿದ್ಧವಾಗಿದ್ದಾವೆ ನ್ಯೂ ಇಯರ್ನ ವೆಲ್ಕಮ್ ಮಾಡೋದಕ್ಕೆ. ಜೊತೆಗೆ ಈಗಾಗಲೇ ಗ್ರಾಹಕರು ಕೂಡ ಸಿದ್ಧರಾಗಿದ್ದಾರೆ. ನಿನ್ನೆಯಿಂದಲೇ ಊಟ ತಿಂಡಿ ಬಿಟ್ಟಿರಬೇಕು, ಇವತ್ತು ಸಾಯಂಕಾಲದಿಂದ ಶುರು ಹಚ್ಕೋಬೇಕಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.